ಡಯಾಬಿಟಿಸ್ ಅಂದರೆ ಸಕ್ಕರೆ ಕಾಯಿಲೆ. ಏನಂದರೆ ಸಕ್ಕರೆ ಕಾಯಿಲೆ ನಾರ್ಮಲ್ಲಾಗಿ ನಮ್ಮ ದೇಹದಲ್ಲಿ ಇರುವ ಒಂದು ಮಟ್ಟದಕ್ಕೆ ಇರುತ್ತೆ ಶುಗರ್ ಅನ್ನೋದು, ಅದು ನಾರ್ಮಲ್ಲಾಗಿ ಬೇಕಾಗುತ್ತೆ ಒಂದು ಲೆವೆಲ್. ಈಗ ನಾವು ಅದನ್ನು ತಿಂಡಿಗೆ ಮುಂಚೆ ಫಾಸ್ಟಿಂಗ್ ಅಂತ ಹೇಳ್ತೀವಿ, ಒಂದೂವರೆ ಅಥವಾ 2 ಗಂಟೆ ಆದಮೇಲೆ ತಿಂಡಿ ಆದಮೇಲೆ ಪೋಸ್ಟ್ ಪ್ರಾಂಡಿಲ್ ಅಂತ ಹೇಳ್ತೀವಿ. ಆ್ಯಂಡ್ ಮೂರನೇದು HbA1c ಅನ್ನೋದು. HbA1c ಅಂದರೆ 3 ತಿಂಗಳಿನ ಆವರೇಜ್ ಶುಗರ್ಸ್ ನಿಮ್ಮ ಬ್ಲಡ್ನಲ್ಲಿ ಎಷ್ಟಿದೆ, ಈ 3 ವ್ಯಾಲ್ಯೂಸ್ ನೋಡಿಕೊಂಡು ನಾವು ಡಯಾಬಿಟಿಸ್ನ ಡಯಾಗ್ನೋಸ್ ಮಾಡ್ತೀವಿ. ಫಾಸ್ಟಿಂಗ್ ಅಂದರೆ ತಿಂಡಿಗಿನ ಮುಂಚೆ 100 to 26 ಅಥವಾ ಅದಕ್ಕಿಂತ ಜಾಸ್ತಿ ಇದ್ದರೆ, ತಿಂಡಿ ಆದಮೇಲೆ 200 ಅಥವಾ ಅದಕ್ಕಿಂತ ಜಾಸ್ತಿ ಇದ್ದರೆ, ಆ್ಯಂಡ್ HbA1c 6.5%ಗಿಂತ ಜಾಸ್ತಿ ಇದ್ದರೆ ನಾವು ಡಯಾಬಿಟಿಸ್ ಅಂತ ಹೇಳ್ತೀವಿ. ಅಂದರೆ ಈ ವ್ಯಾಲ್ಯೂನಲ್ಲಿ ನಮಗೆ ಬಾಡಿಲಿ ಕಾಂಪ್ಲಿಕೇಷನ್ಸ್ ಅಂತ ಹೇಳ್ತೀವಲ್ಲ, ಶುಗರ್ ಇದ್ರದ್ದು ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಇದನ್ನು ನಾವು ಈ ಲೆವೆಲ್ನ ಡಯಾಬಿಟಿಸ್ ಅಂತ ಕರಿತೀವಿ. ಡಯಾಬಿಟಿಸಲ್ಲಿ 2 ಥರದ್ದಿರುತ್ತೆ. ಒಂದು Type 1 ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಬರುವಂಥದ್ದು, ಅಲ್ಲಿ ಇನ್ಸುಲಿನ್ ಪೂರ್ತಿ ಸೆಕ್ರೆಟ್ ಆಗ್ತಾ ಇರಲ್ಲ ಪ್ಯಾನ್ಕ್ರಿಯಸ್ ಸಮಸ್ಯೆಯಿಂದಾಗಲಿ. ಎರಡನೇ Type 2 ಅನ್ನೋದು ಇನ್ಸುಲಿನ್ ಸೆಕ್ರೆಟ್ ಆಗ್ತಿದೆ ಬಟ್ ಅದು ನಮಗೆ ರಿಕ್ವೈರ್ಡ್ ಕ್ವಾಂಟಿಟಿಯಲ್ಲಿ ಸೆಕ್ರೆಟ್ ಆಗ್ತಿಲ್ಲ, ಅಥವಾ ಸೆಕ್ರೆಟ್ ಆಗೋದು ಟಿಶ್ಯೂ ಮೇಲ್ಗಡೆ ಸರಿಯಾಗಿ ಆ್ಯಕ್ಟ್ ಆಗ್ತಿಲ್ಲ, ಅದನ್ನು ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ Type 1 ಡಯಾಬಿಟಿಸ್ಗೆ ಯೂಶಲಿ ನಾವು ಇನ್ಸುಲಿನ್ನೇ ರೆಕಮೆಂಡ್ ಮಾಡ್ತೀವಿ ಟ್ರೀಟ್ಮೆಂಟ್ಗೆ. Type 2 ಯೂಶಲಿ ಲೈಫ್ ಸ್ಟೈಲ್ ಚೇಂಜಸ್ಸು ಜೊತೆಗೆ ಮೆಡಿಸಿನ್ಸು ಮತ್ತು ಕೆಲವರಲ್ಲಿ ಇನ್ಸುಲಿನ್.